ಮುಂದೇನು ಈ ವಿಚಾರವನ್ನು ಚರ್ಚೆ ಮಾಡಲಿಕ್ಕೆ ನಮ್ಮ ಜೊತೆ ಸ್ಟುಡಿಯೋದಲ್ಲಿ ನಾಲ್ವರು ಅತಿಥಿಗಳಿದ್ದಾರೆ ಮೊದಲನೇದಾಗಿ ದಿನೇಶ್ ಗುಂಡೂರಾವ್ ಕಾಂಗ್ರೆಸ್ ಮುಖಂಡರು ಹಾಗೆ ಗಾಂಧಿನಗರದ ಶಾಸಕರು ದಿನೇಶ್ ಜಿ ನಿಮಗೂ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಹಾಗೆ ಕೆ ವಿ ಪ್ರಭಾಕರ್ ಕನ್ನಡಪ್ರಭ ದಿನಪತ್ರಿಕೆಯ ಮುಖ್ಯ ವರದಿಗಾರರು ಪ್ರಭಾಕರ್ಜಿ ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೆ ಶ್ರೀಗಳು ಶ್ರೀ ಜಗದ್ಗುರು ಬಸವರಾಜ ಪಟ್ಟಾದ್ಯಾರ ಪಟ್ಟಾದಾರಿಯ ಸ್ವಾಮೀಜಿಗಳು ಸ್ವಾಮೀಜಿ ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೆ ಮಂಗಳೂರು ಸ್ಟುಡಿಯೋದಿಂದ ಬಿ ಜೆ ಪಿ ಹಿರಿಯರ ವೇದಿಕೆಯ ವಕ್ತಾರರಾದಂತಹ ಅಣ್ಣ ವಿನಯ್ ಚಂದ್ರ ಅವರಿದ್ದಾರೆ ವಿನಯ್ ಚಂದ್ರ ಅವರೇ ನಿಮಗೂ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಸ್ವಾಗತ ನಮಸ್ಕಾರ ಹಾಗೆ ಇವತ್ತು ನಾನು ದಿನೇಶ್ ಗುಂಡ್ರಾವ್ ಅವ್ರ ಮೂಲಕ ಆರಂಭಿಸೋದಾದರೆ ದಿನೇಶ್ ಜಿ ಯಡಿಯೂರಪ್ಪನವ್ರು ಆಡಿದ ಮಾತುಗಳನ್ನೆಲ್ಲ ಕೇಳಿಸ್ಕೊಂಡ್ರಿ ನೀವು ವಿಪಕ್ಷದ ವಿಪಕ್ಷದವ್ರ ವಿರುದ್ಧನೂ ಕೂಡ ಅವರು ಹರಿಯಾದಿದ್ದಾರೆ ತಮ್ಮದೇ ಪಕ್ಷದವರ ವಿರುದ್ಧ ಕೂಡ ಅವರು ಚಾಟಿ ಬೀಸಿದ್ದಾರೆ ನಿಮಗೆ ಅವ್ರ ಮಾತನ್ನೆಲ್ಲ ಕೇಳಿಸ್ದಾಗ ಏನನ್ಸ್ ಕೇಳಿದಾಗ ಏನಿಸ್ತು ಎಲ್ಲೋ ಒಂದು ಕಡೆ ಮುಂದೇನು ಮಾಡಿಬಿಡ್ತಾರೋ ಅನ್ನುವಂಥ ದಿಗಿಲ ಅಥವಾ ಅನುಕಂಪವ ಅಥವಾ ನಗು ಬರ್ತಾ ಇದೆಯಾ ಏನಂತು ಫಸ್ಟ್ ರಿಯಾಕ್ಷನ್ ಒಂದು ಇವತ್ತಿನ ಎಲ್ಲ ಘಟನೆಗಳು ನೋಡಿದಾಗ ಇದೊಂದು ನಾಟಕೀಯ ಹಾಸ್ಯಾಸ್ಪದವಾಗಿರ್ತಕ್ಕಂಥ ಘಟನೆಗಳು ಬಿ ಜೆ ಪಿ ಆಂತರಿಕ ಒಳಜಗಳ ಇವತ್ತು ಇಡೀ ನಮ್ಮ ರಾಜ್ಯವನ್ನೇ ಹದಗೆಡ್ತಕ್ಕಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಿದೆ ಈಗ ನಾವು ವಿರೋಧ ಪಕ್ಷದಲ್ಲಿ ಬಹುಶಃ ಈ ಸರ್ಕಾರದ ಬಗ್ಗೆ ಹೇಳಿ 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 ಸಾಕಾಗೋಗಿದೆ ಇನ್ನೇನು ಹೇಳಬೇಕು ಅಂತ ಅರ್ಥ ಆಗ್ತಾಯಿಲ್ಲ ಒಂದು ಕಡೆ ಇವತ್ತು ಯಡಿಯೂರಪ್ಪನವರು ಸದಾಕಾಲ ಬ್ಲ್ಯಾಕ್ ಮೇಲ್ ಮಾಡ್ಕೊಂಡೇ ಇದ್ದಾರೆ ಅವರ ಮಂತ್ರಿಮಂಡಲದಲ್ಲಿರ್ತಕ್ಕಂಥ ಅವ್ರು ಬೇಕಾಗಿರ್ತ ಸಚಿವರುಗಳು ಇವತ್ತು ದಿವಸ ಸ ಸದಾನಂದ ಗೌಡ್ರ ವಿರುದ್ಧವೇ ಒಂದು ರೀತಿ ಮಾತಾಡ್ತಾರೆ ಯಡಿಯೂರಪ್ಪ ಬೇಕು ಅಂತ ಹೇಳಿದಾಗ ಒಬ್ಬ ಮುಖ್ಯಮಂತ್ರಿ ಯಾವ ರೀತಿಯಲ್ಲಿ ನಾಯಕತ್ವ ಕೊಡ್ಬೋದು ಸದಾನಂದ ಗೌಡರು ಸೊ ಇದು ರಾಜ್ಯದಲ್ಲಿ ಇವತ್ತು ಜನರಿಗೆ ಬೇಸರ ತಗೋ ಹೋಗ್ತಕ್ಕಂಥ ಪರಿಸ್ಥಿತಿ ಮತ್ತು ವಾಕರಿಕೆ ಆಗ್ತಕ್ಕಂಥ ಪರಿಸ್ಥಿತಿ ಉದ್ಭವ ಮಾಡ್ತಾ ಇದ್ದಾರೆ ಇವರ ಒಳ ಜಗಳ ಇವರೇ ಸಾಲ್ವ್ ಮಾಡ್ಕೋಬೇಕು ಈ ರೀತಿ ಯಾಕೆ ಬಹಿರಂಗವಾಗಿ ಸಭೆ ಸಭೆಗಳು ಸೇರಿಸಬೇಕು ಯಾಕೆ ಅವರು ಈ ಥರ ಈ ಥರ ಭಾಷಣ ಮಾಡಬೇಕು ನಾನು ಪಕ್ಷ ಬಿಡೋದಿಲ್ಲ ಅಂತ ಯಾಕೆ ಹೇಳಬೇಕು ಅಂದರೆ ಎಲ್ಲೊಂದು ಕಡೆ ಅವರು ಒಂದು ರೀತಿಯಾಗಿ ಜನರಿಗೆ ನಾನು ಒಂದು ರೀತಿ ಧಮಕಿ ಆಗ್ತಕ್ಕಂಥ ರೀತಿಯಲ್ಲಿ ಮಾಡ್ತಾ ಹೊರತು ನಿಜವಾಗಲೂ ಕೂಡ ಅವರು ಬಿ ಜೆ ಪಿಯಲ್ಲಿ ನನಗೆ ಅಧಿಕಾರ ಕೊಡದೆ ಹೋದರೆ ನಾನು ಬೇರೆ ಮಾಡ್ತೀನಿ ಅಂತ ಹೇಳ್ತಕ್ಕಂಥ ಸಂದೇಶ ಕೂಡ ಕೊಟ್ಟು ಕಳಿಸಿದ್ದಾರೆ ಇವತ್ತು ಸ್ವಾಮೀಜಿಯವರು ಕೂಡ ಒಬ್ಬರು ಮುರುಘಾ ರಾಜೇಂದ್ರ ಭಟ್ಟದ ಸ್ವಾಮೀಜಿಯವರು ಕೂಡ ಅದೇ ರೀತಿಯಾಗಿ ಹೇಳಿದ್ರು ನೀವು ಅವ್ರನ್ನ ತಾಳ್ಮೆ ಪರೀಕ್ಷೆ ಮಾಡಬೇಡಿ ಅವರ ಇತಿಮಿತಿಯಲ್ಲಿ ಅವರು ನೀವು ಇದ್ದಾರೆ ನಾಳೆ ಏನು ಬೇಕಾದರೂ ಮಾಡ್ಬೋದು ಈ ರೀತಿಯಾಗಿ ಸ್ವಾಮೀಜಿಗಳನ್ನು ಕೂಡ ಕರೆಸಿ ಸರ್ಕಾರ ಅಂದ್ರೆ ಒತ್ತಡ ತರ್ತಕ್ಕಂಥ ಸ್ವಾಮೀಜಿಗಳ ಬಾಯಲ್ಲಿ ಆ ಮಾತನ್ನು ಹೇಳಿಸಿದ್ರು ಅಂತ ಇದ್ರಿ ಸ್ವಾಮೀಜಿ ಏನು ಹೇಳ್ತೀರಿ ನೀವು ಮಾತಾಡಿದ್ರಿ ನಿಮ್ಮ ಬಾಯಿಂದ ಆ ಮಾತುಗಳನ್ನೆಲ್ಲ ಹೇಳಿಸಿದ್ದ ಅಥವಾ ನೀವೇ ಸ್ವಯಂ ಪ್ರೇರಿತವಾಗಿ ಆಡಿದ್ದ ಅಥವಾ ಎಲ್ಲ ಒಂದು ಕಡೆ ಋಣ ತೀರಿಸ್ತಾ ಇದ್ದೀರಾ ಯಡಿಯೂರಪ್ಪನವ್ರದ್ದು ಯಾಕೆ ಮಠ ಮಂದಿರಗಳಿಗೆಲ್ಲ ಏನು ಬಜೆಟ್ನಲ್ಲಿ ಬಾರಿ ಬಾರಿ ಅನುದಾನವನ್ನು ಕೊಟ್ಟರಲ್ಲ ಆದ್ರೆ ಋಣ ತೀರಿಸ್ತಾ ಇದ್ದೀರಾ ಮಾಡ್ತಾ ಇದ್ದೀರಿ ಇಲ್ಲಿ ಸ್ವಯಂ ಪ್ರೇರಿತವಾಗಿ ಹೇಳಿಕೆಯನ್ನು ಕೊಟ್ಟಿದ್ದೇ ಇದೆ ಹೊರತು ಯಾರ ಬಾಯಿಂದ ಹೇಳಿ ಯಾರ ಮೂಲಕ ಒತ್ತಡದಿಂದ ಹೇಳಿಸಿದ್ದಲ್ಲ ಇನ್ನು ಅನುದಾನಕ್ಕೆ ಸಂಬಂಧಿಸಿದಂತೆ ಹೇಳೋದಾದರೆ ಯಡಿಯೂರಪ್ಪನವರು ತಮ್ಮ ಕಿಸೆಯಿಂದ ಅನದಾನ ಅನುದಾನವನ್ನು ಕೊಟ್ಟಿಲ್ಲ ಸಾಮ ಸಾರ್ವಜನಿಕ ಸಾಮಾಜಿಕ ಸೇವೆಯಲ್ಲಿ ತೊಡಗಿಸಿಕೊಂಡಿರ್ತಕ್ಕಂತಹ ಮಠಮಾನ್ಯಗಳಿಗೆ ಮತ್ತು ಸಾರ್ವಜನಿಕರಿಂದ ತೆರಿಗೆ ರೂಪದಲ್ಲಿ ಬಂದಿರತಕ್ಕಂತಹ ವಂತಿಗೆಯನ್ನು ಅವರ ಸೇವಾ ಕಾರ್ಯವನ್ನ ಅನು ಅನುಲಕ್ಷಿಸಿ ಸೇವಾ ಕಾರ್ಯಕ್ಕೆ ಪ್ರೋತ್ಸಾಹವಾಕ್ಯ ಪ್ರೋತ್ಸಾಹವಾಗಿ ಹಣವನ್ನು ಕೊಟ್ಟಿದ್ದಾರೆ ತೆರಿಗೆ ಹಣ ಅರವತ್ತೊಂದು ಜೋಬಿಂದ ಕೊಟ್ಟಿಲ್ಲ ಅಂತಿದ್ದಾರೆ ಒಬ್ಬೋದ ಇದನ್ನು ಜನರು ತೆರಿಗೆ ಹಣ ಕೊಡಬಹುದು ಇದೇ ನಾವು ಪ್ರಶ್ನೆ ಮಾಡ್ತಾ ಇರತಕ್ಕಂಥದ್ದು ಸಾರ್ವಜನಿಕರ ಹಣವನ್ನು ಯಾವುದಕ್ಕೋಸ್ಕರ ಕೊಡಬೇಕು ಏನಕ್ಕೋಸ್ಕರ ಕೊಡಬೇಕು ಯಾವ ಉದ್ದೇಶ ಉದ್ದೇಶಕ್ಕೋಸ್ಕರ ಅದನ್ನ ಖರ್ಚು ಮಾಡಬೇಕು ಇವತ್ತು ಬರಗಾಲ ಇದೆ ಬೇಕಾದ ಸಮಸ್ಯೆಗಳಿದೆ ಅದಕ್ಕೆಲ್ಲ ಅದು ನಮ್ಮ ಮೂಲ್ಯ ಸೌಕರ್ಯಗಳನ್ನ ಕೊಡ್ತಕ್ಕಂಥದ್ದಕ್ಕೆ ಅವ್ರು ಹೆಚ್ಚು ಒತ್ತು ಕೊಡಬೇಕು ಹೊರತು ಇವರೆಲ್ಲ ಖಾಸಗಿ ಈಗ ಮಠಗಳಿಗೆ ಏನು ದುಡ್ಡಿನ ಕೊರತೆ ಏನಿಲ್ಲ ಬಹಳ ದೊಡ್ಡದಾಗಿ ಬೆಳೆದ್ಬಿಟ್ಟಿದ್ದಾರೆ ಅಂತ ಮಠಗಳಿಗೆ ಪಾಪ ಇವತ್ತು ಏನಾಗಿದೆ ಸಣ್ಣ ಸಣ್ಣ ಮಠದವ್ರು ಇವತ್ತಿನ ದಿವಸ ಈ ಸರ್ಕಾರ ಟೀಕೆ ಮಾಡ್ತಾ ಇದ್ದಾರೆ ನಮ್ಮ ಹತ್ರ ಏನು ಆರ್ಥಿಕ ಶಕ್ತಿ ಇಲ್ಲ ನಮಗ್ ಕೊಡಬೇಕು ಈಗ ಸಿದ್ಧಗಂಗಾ ಮಠ ಜೆ ಎಸ್ ಎಸ್ ಮಠ ಇಂಥ ದೊಡ್ಡ ದೊಡ್ಡ ಮಠಗಳಿಗೆ

ಯಡಿಯೂರಪ್ಪ ಅವರ ಮುಂದಿನ ನಡೆ ಏನು ಅಂತ ಪ್ರಭಾಕರ್ ಅವರೇ ಯಡಿಯೂರಪ್ಪ ಅವರು ಈ ಮೊನ್ನೆಯಿಂದ ಅವರು ಸ್ಥಾನಮಾನಕ್ಕಾಗಿ ಹೋರಾಟ ಮಾಡೋದು ಅವ್ರು ಯಾವ ಸ್ಥಾನಮಾನ ಅಂತ ಹೇಳಿಲ್ಲ ಬಟ್ ಸಹಜವಾಗಿ ಸಣ್ಣ ಸ್ಥಾನಮಾನ ಅಂತ ಯಡಿಯೂರಪ್ಪನವ್ರು ಕೇಳಲಿಕ್ಕೆ ಸಾಧ್ಯ ಇಲ್ಲ ಆದರೆ ಇಷ್ಟೆಲ್ಲ ಮಾಡಿ ಕೂಡ ಅವ್ರಿಗೆ ಯಾವುದೇ ಸ್ಥಾನಮಾನ ಸಿಕ್ಕಿಲ್ಲ ಅವರು ಸ್ಥಾನ ಪಡೆಯೋಕೆ ಹೋಗಿ ಆಚೆ ಮಾನೂ ಕಳ್ಕೊಂಡ್ರ ಅಂತ ನಮ್ಮ ರಾಜ್ಯದಲ್ಲಿ ಹಲವಾರು ಮುಖ್ಯಮಂತ್ರಿಗಳು ಆಗಿ ಹೋಗಿದ್ದಾರೆ ಸುಮಾರು ಜನ ತಮ್ಮದೇ ಆದ ಹೆಜ್ಜೆ ಗುರುತುಗಳನ್ನೇ ರಾಜ್ಯದಲ್ಲಿ ಬಿಟ್ಟು ಹೋಗಿದ್ದಾರೆ ಉದಾಹರಣೆಗೆ ನಿಜಲಿಂಗಪ್ಪನವ್ರು ಇರ್ಬೋದು ಅವರು ಇರ್ಬೋದು ರಾಮಕೃಷ್ಣ ಹೆಗಡೆ ಅವರು ಇರ್ಬೋದು ಇವತ್ತು ನೀವು ನಿಜಲಿಂಗಪ್ಪನವ್ರು ನೆನೆಸ್ಕೊಳ್ಳಿ ಅವರು ಕಟ್ಟಿದಂಥ ಹನ್ನೊಂದು ಡ್ಯಾಮ್ಗಳನ್ನು ನಿಮ್ಗೆ ನೆಪಕ ಮಾಡ್ಕೋಬೋದು ಅವರು ಉಳುವವನೇ ಒಡೆಯ ಅಂತ ಮಾಡಿದರು ಭೂ ಸುಧಾರಣೆ ಕಾಯ್ದೆ ಮಾಡಿದರು ಅದಾದಮೇಲೆ ರಾಮಕೃಷ್ಣ ಹೆಗಡೆ ಅವರು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ರು ಇಲಾಖೆಗೆ ಹೊಸ ಸ್ವರೂಪವನ್ನೇ ಕೊಟ್ಟರು ಇವತ್ತು ನೀವು ಬೋರ್ವಲ್ಗಳನ್ನ ನೋಡ್ತಾ ಇದ್ದರೆ ಅದು ರಾಮಕೃಷ್ಣ ಹೆಗಡೆ ಅವರು ಸರ್ಕಾರದ ಕೊಡುಗೆ ಅಂಥ ಒಂದು ಹೆಜ್ಜೆ ಗುರುತುಗಳನ್ನು ಮಹತ್ವವಾದ ಹೆಜ್ಜೆ ಗುರುತುಗಳನ್ನು ಯಡಿಯೂರಪ್ಪನವ್ರು ಕೂಡ ಈ ರಾಜ್ಯ ರಾಜಕಾರಣದಲ್ಲಿ ಬಿಟ್ಟು ಹೋಗೋದಾಗಿತ್ತು ಆದರೆ ಅವರು ಆ ಕೆಲಸ ಮಾಡಲಿಲ್ಲ ಇವತ್ತು ನೀವು ಯಡಿಯೂರಪ್ಪನವರು ನಿಮಗೆ ಕಾಣಿಸೋದು ಒಂದೇ ಅವರ ಭೂ ಹಗ್ರಣಗಳು ಡಿನೋಟಿಫಿಕೇಷನ್ನು ಮತ್ತು ಅವರು ಜೈಲಿಗೆ ಹೋಗಿ ಬಂದಿದ್ದು ಮತ್ತು ನಾಯಕತ್ವಕ್ಕಾಗಿ ಅವರು ಆಡ್ತಾ ಇರೋಂಥ ಆಟ ಮತ್ತು ಪರದಾಟ ಮೊದಲ ಸಾರಿ ಆಡಳಿತಕ್ಕೆ ಬಂದ ಬಿ ಜೆ ಪಿ ಒಂದು ಚಾಪನ್ನು ಮೂಡಿಸ್ಲಿಕ್ಕೆ ವಿಫಲ ಆಗಿದೆ ಈಗ ಈ ಅವಧಿಯಲ್ಲಿ ತನ್ನ ಅವಧಿಯಲ್ಲಿ ಅಂತ ಇದು ದಕ್ಷಿಣ ಭಾರತದಲ್ಲಿ ಮೊಟ್ಟ ಮೊದಲ ಬಾರಿಗೆ ಇಲ್ಲಿ ಬಿ ಜೆ ಪಿ ಅಧಿಕಾರಕ್ಕೆ ಬಂತು ಹೈಕಮಾಂಡ್ ಅದನ್ನು ಎಲ್ಲ ಕಡೆ ಎದೆಯೊಬ್ಬಿಸಿ ಬರ್ತಿದ್ರು ಅವರು ನಮ್ಮ ದಕ್ಷಿಣದಲ್ಲಿ ಮೊಟ್ಟ ಮೊದಲ ಬಾರಿಗೆ ನಮ್ಮ ಬಿ ಜೆ ಪಿ ಸರ್ಕಾರ ಬಂದಿದೆ ಅಂತ ಆದರೆ ಅದೇ ಹೈಕಮಾಂಡ್ ಇವತ್ತು ತಲೆ ತೆಗೆಸ್ಕೋಬೇಕಾಗಿದೆ ಯಾಕೆಂದರೆ ಇದೇ ಯಡಿಯೂರಪ್ಪನವರು ಕಾರಣದಿಂದ ಆದರೆ ಎಲ್ಲ ತಪ್ಪುಗಳನ್ನು ಕೂಡ ಯಡಿಯೂರಪ್ಪನವರು ತಿದ್ಕೊಳ್ಳೋದಕ್ಕೆ ಅವಕಾಶ ಇತ್ತು ಆದರೆ ಪದೇ ಪದೇ ಅವರು ಅದೇ ತಪ್ಪುಗಳನ್ನು ಮಾಡ್ತಾ ಇದ್ದಾರೆ ಇದರಲ್ಲಿ ಅವ್ರದ್ದು ಒಂದು ತಪ್ಪು ಆದರೆ ಅವರು ಸುತ್ತಮುತ್ತ ಏನು ಕೋಟೆ ಕಟ್ಕೊಂಡಿದ್ದಾರೆ ಬೆಂಬಲಿಗರು ಅವ್ರದ್ದು ಕೂಡ ತಪ್ಪುಗಳಿದ್ದಾವೆ ಯಡಿಯೂರಪ್ಪನವರು ಸುಮ್ಮನೆ ಇದ್ದರೂ ಕೂಡ ಇವತ್ತು ಆ ಬೆಂಬಲಿಗರು ಸುಮ್ಮನೆ ಇರ್ತಾ ಇಲ್ಲ ನೀವು ಅಧಿಕಾರ ತಗೊಳ್ಳಿ ಅದಕ್ಕಾಗಿ ಫೈಟ್ ಮಾಡಿ ಅಂತ ಇದರಲ್ಲಿ ಆ ಬೆಂಬಲಿಗರ ಸ್ವಾರ್ಥ ಕೂಡ ಅಡಗಿದೆ ಹೀಗಾಗಿ ಯಡಿಯೂರಪ್ಪನವ್ರು ಎಲ್ಲೋ ಒಂದು ಕಡೆ ತಮ್ಮ ಮನಸ್ಸನ್ನು ಬೇರೆಯವ್ರ ಕೈಗೆ ಒಪ್ಪಿಸ್ಬಿಟ್ಟಿದ್ದಾರೆ ಏನೋ ಅನ್ನೋ ಭಾವನೆ ಕೂಡ ಮೂಡ್ತಾ ಇದೆ ಎಸ್ ವಿನಯ್ ಚಂದ್ರ ಅವರೇ ನೀವು ಭಾಳ ಕಾಲದಿಂದ ಬಿ ಜೆ ಪಿಲಿ ಇದ್ರಿ ಬಿ ಜೆ ಪಿ ಅಧಿಕಾರದಲ್ಲಿ ಇಲ್ದೋದ್ದಾಗ ಎಷ್ಟೋ ಸರಿ ಒಬ್ಬೊಬ್ಬ ಶಾಸಕರು ಇಲ್ದೋದಾಗ ತಾವೆಲ್ಲ ಬಿ ಜೆ ಪಿಲಿ ಇದ್ರಿ ಆ ಪಾರ್ಟಿಗೆ ಜೀವನೇ ಇಲ್ಲದ್ದಾಗ ನೀವೆಲ್ಲ ಸಣ್ಣ ಸಣ್ಣ ಮಟ್ಟದಲ್ಲಿ ಕೆಲಸ ಮಾಡಿಕೊಂಡು ಓದ್ಕೊಂಡು ಜೀವ ಕೊಟ್ಟಿದ್ರಿ ಆದರೆ ಮೊದಲ ಬಾರಿಗೆ ನಿಮ್ಮ ಪಕ್ಷ ಆಡಳಿತಕ್ಕೆ ಬಂದಾಗ ನಿಮಗೆ ಸಮಾಧಾನ ತಂದಿದೆ ಪಾರ್ಟಿ ಆಡಳಿತ ಮೊದಲ ಬಾರಿಗೆ ಭಾಜಪ ದಕ್ಷಿಣ ಭಾರತದಲ್ಲಿ ಆಡಳಿತ ಮಾಡಿದ್ದಕ್ಕೆ ಮಾಡಲಿಕ್ಕೆ ಬಂದಾಗ ನಮಗೆಲ್ಲ ಸಂತೋಷ ಆಗಿತ್ತು ಈ ಪಕ್ಷದ ಮುಖಾಂತರ ಈ ಪಕ್ಷದ ತತ್ವ ಸಿದ್ಧಾಂತಗಳು ಯಾವ ದಿಕ್ಕಿನಿಂದ ಕೆಲಸ ಮಾಡ್ತಾ ಇದ್ದಾವೆ ಜನರ ಹತ್ತಿರ ಜನರಿಗೋಸ್ಕರ ಆಡಳಿತ ಮಾಡಿ ಈ ಪಕ್ಷದ ಒಂದು ಗೌರವ ಈ ಪಕ್ಷ ನಂಬಿಕೊಂಡು ಬಂದಿದ್ದಂಥ ಸಿದ್ಧಾಂತಗಳನ್ನು ಜನಕ್ಕೆ ಮತ್ತು ಇಡೀ ದಕ್ಷಿಣ ಭಾರತಕ್ಕೆ ಅತ್ಯಂತ ಸಮೀಪದಿಂದ ಮುಟ್ಟಿಸಲಿಕ್ಕೆ ಸಾಧ್ಯ ಆಗ್ಬೋದು ಅತ್ಯಂತ ವ್ಯವಸ್ಥಿತವಾಗಿ ದಕ್ಷಿಣ ಭಾರತದಲ್ಲಿ ನಮ್ಮ ಹೆಜ್ಜೆ ಗುರುತನ್ನು ದೃಢವಾಗಿ ಇಡಬಹುದು ಎನ್ನುವಂಥ ಆಶೆ ಮತ್ತು ಆಕಾಂಕ್ಷೆ ನಮಗೆಲ್ಲರಿಗೆ ಇತ್ತು ಆದ್ರೆ ಆದ್ರೆ ವಿನಯ್ ಚಂದ್ರ ಇವತ್ತಿಗೆ ಇವತ್ತಿಗೆ ಯಡಿಯೂರಪ್ಪನವ್ರು ನಿಂತಿರುವಂತಹ ಹಾದಿ ಇರ್ಬೋದು ಅಥವಾ ಅವ್ರ ನಡೆ ಇರ್ಬೋದು ಅವ್ರು ನಿಂತಿರುವಂತ ನೆಲೆ ಇರ್ಬೋದು ಸಮಾಧಾನ ಇದೆಯಾ ಅವ್ರು ಕೊಡ್ತಿರುವಂತ ಹೇಳಿಕೆಗಳಾಗಿರ್ಬೋದು ನಿಮಗೆ ಸಮಾಧಾನ ತಂದಿದೆಯಾ ಖಂಡಿತವಾಗಿ ಇಲ್ಲ ಖಂಡಿತವಾಗಿ ಇಲ್ಲ ಓಕೆ ಖಂಡಿತವಾಗಿಯೂ ಇಲ್ಲ ಯಡಿಯೂರಪ್ಪನವರಿಂದ ನಿರೀಕ್ಷೆ ಮಾಡ್ತಾ ಇರುವಂತದ್ದು ಅಟಲ್ ಬಿಹಾರಿ ವಾಜಪೇಯಿ ಲಾಲಕೃಷ್ಣ ಅದ್ವಾನಿ ದೀನದಯಾಳ್ ಉಪಾಧ್ಯಾಯರಂಥವರ ಮಾರ್ಗದರ್ಶನ ರಾಜಕೀಯ ಸಮಸ್ಯೆಗಳು ಬಂದಾಗ ಅವ್ರು ನಡೆದುಕೊಂಡಂತ ರೀತಿಗಳು ಇವುಗಳನ್ನ ಯಡಿಯೂರಪ್ಪನವರು ಸಹ ಇಲ್ಲಿ ಭಟ್ಟಿ ಇಳಿಸಿ ತೋರಿಸಬೇಕು ಅಂತ ಇಚ್ಛೆ ನನಗಿತ್ತು ಆದ್ರೆ ಯಾಕೋ ಯಡಿಯೂರಪ್ಪ ಯಡಿಯೂರಪ್ಪನವರು ಭಾಜಪಕ್ಕದ ತತ್ವ ಸಿದ್ಧಾಂತಗಳಿಗೆ ಅನುಗುಣವಲ್ಲದ ಒಂದು ಬಂಡತನವನ್ನು ಪ್ರದರ್ಶನ ಮಾಡ್ತಾ ಇದ್ದಾರೆ ವಿನಯ್ ಅವರೇ ಮತ್ತೆ ನಾನು ನಿಮ್ಮ ಹತ್ರ ಬರ್ತೇನೆ ನೀವು ಹೇಳ್ತಾ ಇದ್ರೆ ಯಡಿಯೂರಪ್ಪನವರಿಂದ ಅಟಲ್ ಬಿಹಾರಿ ವಾಜಪೇಯಿ ಎಲ್ ಕೆ ಅಡ್ವಾಣಿ ದೀನ್ ದಯಾಳ್ ಉಪಾಧ್ಯಾಯ ಅವರಂತಹ ಒಂದು ನಡೆಯನ್ನು ಒಂತಹ ನಡವಳಿಕೆಯನ್ನು ವರ್ತನೆಯನ್ನು ನಿರೀಕ್ಷಿಸ್ತಿದ್ದೀವಿ ಹೇಳಿ ಆದರೆ ನಿಜಕ್ಕೂ ಕೂಡ ಏನಾಗ್ತಾ ಇದೆ ಎಷ್ಟರ ಮಟ್ಟಿಗೆ ವ್ಯತ್ಯಾಸ ಇದೆ ಆ ಎಲ್ಲ ವಿಚಾರಗಳನ್ನ ಕೂಡ ಚರ್ಚೆ ಮಾಡೋಣ ಅದಕ್ಕೂ ಮೊದಲು ಈಗ ಜುಗಲ್ಬಂದಿಯಲ್ಲಿ ಒಂದು ಬ್ರೇಕ್ ಬ್ರೇಕ್ನ ನಂತರ ಜುಗಲ್ಬಂದಿ ಮುಂದುವರಿಯುತ್ತೆ